ಅಳಂದ ತಾಲೂಕಿನಲ್ಲಿ ಆಕ್ರಮವಾಗಿ ಅಕ್ಕಿ ಸಂಗ್ರಹ ಮಾಡಿ ಸಾಗಣೆ ಮಾಡುತ್ತಿರುವಂತ ಮೂರು ಪ್ರಕರಣಗಳು ದಾಖಲಾಗಿದ್ದು ಕಳೆದ ವಾರ ಅದರಲ್ಲಿ ಒಂದು ಕಡೆ ನೂರಾನಿ ಮೊಹಲ್ಲಾ ಅಂತ ಒಂದು ಗೋಡೌನ್ ನಲ್ಲಿ ಕೇಸ್ ಆಗಿ ಹಾಕಿದ್ದಾರೆ ಪೊಲೀಸರು ಆ ಕೇಸ್ ನಲ್ಲಿ ಸಂಬಂಧಪಟ್ಟ ಏನು ವ್ಯಾಪಾರ ಮಾಡುತ್ತಿದ್ರು ಪಿಂಟು ಜಮಾದಾರ್ ಅಲಿಯಾಸ್ ಶಿವಾನಂದ್ ಜಮಾದಾರ್ ಅಂತಂದಿ ಅವರಿಗೆ ಸಂಬಂಧಪಟ್ಟಂತ ಗೋಡೌನ್ ಅದು ಆದರೆ ಅಲ್ಲಿ ಬಿ ಆರ್ ಪಾಟೀಲ್ ಅವರ ಕಾರ್ಯಕರ್ತ ಆಗಿರೋದ್ರಿಂದ ಅವರ ಮೇಲೆ ಪೊಲೀಸರಾಗಲಿ ಆಹಾರ ಇಲಾಖೆದವರಾಗಲಿ ಕೇಸ್ ಹಾಕಲಾರದೇನೆ ಬರೇ ಜಾಗದ ಮಾಲೀಕರ ಹೆಸರು ಮೇಲೆ ಕೇಸ್ ಹಾಕ್ತಾರೆ ಆದರೆ ಅದೇ ರೀತಿ ಇನ್ನೊಂದು ಕಡೆ ಏನು ಇದು ಆಗಿತ್ತು ರೇಡ್ ಆಗಿ ಸೀಜ್ ಆಗಿತ್ತು ಕೇಸ್ ಹಾಕಿದ್ರು ಅಲ್ಲಿ ಸಂಬಂಧ ಇರಲಾರದಂಥ ರಾಜೇಂದ್ರ ಜಮಾದಾರ್ ಆ ಪಿಂಟು ಜಮಾದಾರ್ ಅವರ ಚಿಕ್ಕಪ್ಪ ಅವರಿಗೂ ಜಗಳ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ತಯಾಬಲಿ ಅಂತಂದು ಕಾಂಗ್ರೆಸ್ ಕಾರ್ಯಕರ್ತ ಸುಳ್ಳು ಸಾಕ್ಷಿ ಹೇಳಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅದಕ್ಕೆ ಆ ಸುಳ್ಳು ಕೇಸ್ ಹಾಕಿದ ಕೈ ಬಿಡಬೇಕು ಮತ್ತು ಇಲ್ಲಿ ಪಿಂಟು ಜಮಾದಾರಕ್ಕೆ ಸೇರಿರುವಂಥ ಏನು ನೂರಾನ್ ಮೊಲಾದಾಗ ಇರುವಂಥ ಗೋಡೌನ್ ಮೇಲೆ ಅವ್ರದ್ದು ಹೆಸರು ಆ ಕೇಸ್ನಲ್ಲಿ ಹಾಕಬೇಕು ಅಂತಂದು ಇಲ್ಲಿ ಕೇಳ್ಕೋತೀವಿ ಯಾಕೆ ಬಿ ಆರ್ ಪಾಟೀಲ್ರು ಇವರು ಏನು ಆಕ್ರಮ ಅಕ್ಕಿ ಸಾಗಣೆ ಮಾಡ್ಲಿಕ್ಕತ್ತಾರ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ರಾಜ್ಯದಾಗ ಸಿದ್ದರಾಮಯ್ಯ ಸರ್ಕಾರದವರು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಬಡವರಿಗೆ ಹೇಳ್ತಾರೆ ಆದರೆ ಇಲ್ಲಿ ಶಾಸಕರು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ದಂಧೆಗೆ ಬೆಂಬಲ ಕೊಡ್ಲಿಕ್ಕತ್ತಾರ ಮತ್ತು ಈ ಪಿಂಟು ಜಮಾದಾರ್ ಏನಾರ ಇಡೀ ಆಳನ್ ತಾಲೂಕದಾಗ ನಾನು ಒಬ್ಬನೇ ಇದು ಅಕ್ಕಿ ವ್ಯವಹಾರ ಮಾಡಬೇಕು ಯಾರು ಮಾಡಬಾರ್ದು ಅಂತಂದು ಬಿ ಆರ್ ಪಾಟೀಲ್ರಿಗೆ ಹೇಳಿ ಅವರಿಗೆ 10 ಲಕ್ಷ ರೂಪಾಯಿ ನಿಮಗೆ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಒಂದು ಒತ್ತಡ ಹಾಕಿಸಿ ಅಧಿಕಾರಿಗಳ ಮೇಲೆ ಅವರು ಒಂದು ಕೆಲಸ ಮಾಡ್ಲಿಕ್ಕತ್ತಾರ ಅದಕ್ಕೆ ಇದು ನಾವು ಖಂಡಿಸ್ತೀವಿ ಅವ್ರ ಹೆಸರು ಇದರಲ್ಲಿ ಹಾಕಬೇಕು ಅಂತಂದು ಕೇಳ್ಕೊತೀವಿ ಮತ್ತು ಇನ್ನೊಂದು ರುದ್ರೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಶೈಲ್ ಪಾಟೀಲ್ ಅಂತಂದು ಅವರು ಪಿ ಡಿ ಓ ಅವರು ಅವರಿಗೆ ಸಿಬ್ಬಂದಿಗಳಿಗೆ 3 ಚೆಕ್ ಕೊಟ್ಟಿರ್ತಾರೆ ಅವರು ನಿಮ್ಮ ಸ್ಯಾಲ್ರಿ ಮಾಡ್ಕೋರಿ ಅಂತಂದು ಆದರೆ ಆ ಚೆಕ್ ತೊಗೊಂಡು ಸಿಬ್ಬಂದಿಗಳು ಅಧ್ಯಕ್ಷರ ಬಳಿ ಹೋದಾಗ ಆಯಿತು ನಾನು ಅದು ಲೆಕ್ಕ ಮಾಡಿ ಬರೀತೀನಿ ಅಂತಂದು ತೊಗೊಂಡು ಇಟ್ಕೊಂಡು ಆಮೇಲೆ ಅವರು ಡ್ರೈವರ್ ಆದಂಥ ಪ್ರಭಯ ಸ್ವಾಮಿ ಅನ್ನೋರ ಹೆಸರು ಮೇಲೆ 25 ಲಕ್ಷ ರೂಪಾಯಿ ಅಮೃತ್ ಯೋಜನೆಗಾಗಿ ಬಂದಂಥ 25 ಲಕ್ಷ ರೂಪಾಯಿ ಅವರು ಡ್ರೈವರ್ ಹೆಸರು ಮೇಲೆ ಡ್ರಾ ಮಾಡಿದ್ದಾರೆ ಆ ಡ್ರಾ ಮಾಡಿದ್ದು ಸ್ಟೇಟ್ಮೆಂಟು ಪಿ ಡಿ ಓ ಅವರು ನೋಡಿ ಅವರಿಗೆ ದುಡ್ಡು ಕೊಡ್ರಿ ಅಂತಂದು ಕೇಳಿದಾಗ ಇಲ್ಲ ನೀವು ಬಿ ಆರ್ ಪಾಟೀಲ್ ಸ್ಕೂಲಿಗೆ ಬರ್ರಿ ಅಲ್ಲಿ ಮಾತಾಡೋಣ ಅಂತಂದು ಹೇಳಿ ಅಲ್ಲಿ ಸ್ಕೂಲಿಗೆ ಕರೆಸ್ಕೊಂಡು ಅಲ್ಲಿ ಅವ್ರಿಗೆ ಹೇಳ್ತಾರೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ದುಡ್ಡು ಕೊಡಲ್ಲ ಎಲ್ಲ ಖರ್ಚಾಗ್ಯಾವ ಅದಕ್ಕೆ ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಅಂತಂದು ಹೇಳ್ತಾರೆ ಆದರೆ ಅಲ್ಲಿ ನಡೆದಿದ್ದು ಏನು ಅಂತಂದ್ರೆ ನಾನು ಶಾಸಕರಿಗೆ ಹೇಳ್ತೀನಿ ಅವರು ಎಲ್ಲ ಅಧಿಕಾರಿಗೆ ಹೇಳ್ತಾರೆ ಇದು ಏನೂ ಆಗಲ್ಲ ನೀವು ಇಷ್ಟು ಇಟ್ಕೋರಿ ನಾನು ಇಷ್ಟು ಇಟ್ಕೋತೀನಿ ಅಂತಂದು ಅಲ್ಲಿ ಒಂದು ಪ್ರಯತ್ನ ಮಾಡ್ಯಾರ ಆದರೆ ಇವರು ಪಿ ಡಿ ಓ ಅವರು ಎಲ್ಲ ಸದಸ್ಯರು ಒತ್ತಡ ಹಾಕಿರೋದ್ರಿಂದ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ ಮತ್ತು ಸಿ ಓ ಅವರಿಗೆ ಅದಕ್ಕೆ ಇದು ತನಿಖೆ ಆಗಬೇಕು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಧ್ಯಕ್ಷರೇನಾದಾರ ಶ್ರೀಶೈಲ್ ಪಾಟೀಲ್ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಇದರಲ್ಲಿ ಯಾರು ಭಾಗಿಯಾರ ಸಪೋಸ್ ಬಿ ಆರ್ ಪಾಟೀಲ್ರು ಇದಕ್ಕೆ ಸಹಕಾರ ನೀಡ್ತಿದ್ರು ಅವ್ರಿಗೂ ಈ ಕೇಸ್ನಲ್ಲಿ ಹೆಸರು ಹಾಕಬೇಕು ಅಂತಂದು ಕೇಳ್ಕೋತೀವಿ ಮತ್ತು ಈ ರೀತಿ ಹಲವಾರು ಅಕ್ರಮ ದಂಧೆಗಳಿಗೆ ಇವತ್ತು ಶಾಸಕರು ಬೆಂಬಲ ಕೊಡ್ಲಿಕ್ಕತ್ತಾರ ಮತ್ತು ದಬ್ಬಾಳಿಕೆ ಆಳಂದದಲ್ಲಿ ನಡೆದಿದೆ ಇದಕ್ಕೆ ನಾವು ಖಂಡಿಸ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀವಿ.